ನಾಡಿನ ಸಮಸ್ತ ಜನತೆಗೆ ದಸರಾ ಹಾಗೂ ಆಯುಧ ಪೂಜೆಯ ಶುಭಾಶಯಗಳು. ಶುಭ ಕೋರುವವರು ದಿಲೀಪ್ ಕುಮಾರ್, ಜೀನಿ ಮಾಲೀಕರು. ಇವತ್ತು ಜೆಡಿಎಸ್ ಪಕ್ಷ ಎನ್ಡಿಎ ಒಂದು ಭಾಗ ಆಗಿದೆ ಅಂದ್ರೆ ಪ್ರಪ್ರಥಮ ಬಾರಿಗೆ ಅದನ್ನ ಮುಂಚೂಣಿಗೆ ತಂದಂತ ವ್ಯಕ್ತಿ ಸಿಪಿ ಯೋಗೇಶ್ವರ ಅನ್ನೋದು ತಾವೆಲ್ಲ. ಎಷ್ಟು ಜನ ಇಲ್ಲಿ ಇದ್ದವರು ಅವತ್ತು ಪ್ರೆಸ್ ಕಾನ್ಫರೆನ್ಸ್ ನಮ್ಮ ಚೌಟ್ರಲ್ಲಿ, ನಮ್ಮ ಸುರೇಶ್ ಅವರ ಚೌಟ್ರಲ್ಲಿ ಪ್ರೆಸ್ ಕಾನ್ಫರೆನ್ಸ್ ನಡೆದಾಗ ಅಶ್ವಥ್ ನಾರಾಯಣ ಅವರ ಸಮ್ಮುಖದಲ್ಲೇನೆ ಯೋಗೇಶ್ವರ ಅವರು ಈ ಮಾತನ್ನ ಗಂಟಾ ಘೋಷವಾಗಿ ಇಲ್ಲ, ಮೈತ್ರಿ ಆಗ್ಬೇಕು, ನಾವು ಮೈತ್ರಿ ಆಗದೆ ಹೋದ್ರೆ ನಮ್ಗೆ ಇಲ್ಲಿ ಉಳ್ಗಾಲ ಇಲ್ಲ, ಕಾಂಗ್ರೆಸ್ ವಿರುದ್ಧ ಪ್ರಬಲವಾಗಿ ಓಡಾಡಬೇಕು ಅಂದ್ರೆ ನಾವಿಬ್ರು ಜೊತೆ ಸೇರ್ಬೇಕು. ಅತ್ಯಂತ ಪ್ರಭಾವಿ ವ್ಯಕ್ತಿ ಆಗಿರ್ತಕ್ಕಂಥ ಇಂದಿನ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವ್ರ ವಿರುದ್ಧ ನಾವು ಜಿಲ್ಲೆಯಲ್ಲಿ ಪಕ್ಷ ಕಟ್ಟಬೇಕು ಅಂದ್ರೆ ನಾವಿಬ್ರು ಒಂದಾಗಬೇಕು ಅಂತ ಅಷ್ಟು ಮುಕ್ತ ಮನಸ್ಸಿಂದ ಯೋಗೇಶ್ವರ ಅವರು ರಾಜಕೀಯವಾಗಿ ಯೋಚನೆ ಮಾಡಿ ಹಿಂದೆ ನಡೆದಿರ್ತಕ್ಕಂಥ ಎಲ್ಲ ಕೈಗಣ್ಣೆನ ಬದಿಗಿಟ್ಟು ಜೆಡಿಎಸ್ ಅವ್ರ ಜೊತೆ ಸೇರಕ್ಕೆ ನಾವು ರೆಡಿ. ಇನ್ನ ಒಂದು ವರ್ಷದ ಹಿಂದೆ ವಿಧಾನಸಭಾ ಚುನಾವಣೆಗೆ ನಾವೆಲ್ಲ ತೆರೆ ಆಗ್ಬೇಕನ್ನೋ ಸಂದರ್ಭದಲ್ಲಿ ನನ್ನ ಸ್ನೇಹಿತರು ಪ್ರಸಾದ್ ಗೌಡರು ಇಲ್ಲೇ ಇದ್ದಾರೆ, ರಾಮನಗರದಲ್ಲಿ ಇರ್ಬೋದು, ಚನ್ನಪಟ್ಟಣದಲ್ಲಿ ಇರ್ಬೋದು, ಬಟ್ ನಮ್ಮ ಜಿಲ್ಲೆಯಲ್ಲಿ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಗಟ್ಟಿ ಅಂತ ಬಂದಾಗ ತುಂಬಾ ಗಟ್ಟಿಯಾಗಿರ್ತಕ್ಕಂಥ ತಾಲೂಕು ಚನ್ನಪಟ್ಟಣ ತಾಲೂಕು, ಅದರಲ್ಲಿ ಎರಡು ಮಾತಿಲ್ಲ. ಬಹುಶಃ ಮೊನ್ನೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಬಿಟ್ಟು ಯಾರೇ ನಿಂತರೂ ಇಲ್ಲಿ ನಮ್ಮ ಸಿಪಿ ಯೋಗೇಶ್ವರವನ್ನು ತೆಗೆಸಕಾಯ್ತಾರಲ್ಲ ಅಂತ ಸಂದರ್ಭ. ಅವತ್ತು ಕೂಡ ನಾವು ಜೆಡಿಎಸ್ ವಿರುದ್ಧ ಪ್ರಬಲವಾಗಿ ಓಡಾಡುದು. ಇವಾಗ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅನ್ನೋದು ನನ್ನ ಪ್ರಕಾರ ಕಳೆದ ಚುನಾವಣೆಯಲ್ಲಿ 10,000-15,000 ಓಟ್ ತಗೊಂಡು, ನಾನು ಹೇಳ್ತಿರೋದು ಎಂಎಲ್ಎ ಚುನಾವಣೆಯಲ್ಲಿ 15,000 ಓಟ್ ತಗೊಂಡಿದ್ದಾರೆ. ಸೊ ಪ್ರಬಲವಾಗಿ ಓಡಾಡದಂತ ಎರಡು ಪಕ್ಷಗಳದು ಬಿಜೆಪಿ ಮತ್ತೆ ಜೆಡಿಎಸ್, ಅದು ಒಂದು ಭಾಗ. ಇನ್ನ ಮುಂದುವರೆದಂಗೆ ಲೋಕಸಭಾ ಚುನಾವಣೆ ಬಂದಾಗ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನ ಮುಂಚೂಣಿಗೆ ಮೊದಲನೇ ಬಾರಿ ಹೇಳಿದಂತ ವ್ಯಕ್ತಿ ಯಾರು, ಅದು ಸಿಪಿ ಯೋಗೇಶ್ವರ ಅವರೇ. ತಮ್ಮೆಲ್ಲ ಗಮನದಲ್ಲಿರಲಿ, ಏನೇ ಆಗಿದ್ರು ಕೂಡ ಹಿಂದೆ ನಡೆದಿರ್ತಕ್ಕಂಥ ಕೈ ಘಟನೆಗಳನ್ನ ಬದಿಗಿಟ್ಟು ಪಕ್ಷ ಬೆಳೆಸ್ಬೇಕು, ಈ ಭಾಗದಲ್ಲಿ ನಾವು ಜೆಡಿಎಸ್ ಮತ್ತೆ ಬಿಜೆಪಿ ಒಂದಾಗಿ ಮುನ್ನುಗ್ಗಬೇಕು, ಎನ್ಡಿಎನ ನಾವು ಮುಂದೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಸಿಪಿ ಯೋಗೇಶ್ವರ ಅವರು ಇಷ್ಟೆಲ್ಲ ಒಳ್ಳೆ ಮನಸ್ಸಿನ ಕೆಲಸ ಮಾಡಿದ್ದಾರೆ. ಕಳೆದ ಚುನಾವಣೆಯಲ್ಲಿ ನೀವೆಲ್ಲ ನೋಡಿದಿರಿ, ಡಿಕೆಶಿ ಓಟು ಬಿಜೆಪಿ ಡಾಕ್ಟರ್ ಓಟು ಈ ಸ್ಲೋಗನ್ನ ಮುಂಚೂಣಿ ಬಿಟ್ಟಂತರು ನಮ್ಮ ಯೋಗೇಶ್ವರ ಅವರು. ಎಷ್ಟು ಪ್ರಾಮಾಣಿಕವಾಗಿ ನಾವೆಲ್ಲ ಕೆಲಸ ಮಾಡಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರನ್ನ ಗೆಲ್ಸ್ಬೇಕು, ಈ ಭಾಗದಲ್ಲಿ ಬೆಂಗಳೂರಲ್ಲಿ ನಾವು ಬಿಜೆಪಿ ತಕ್ಕೆ ತರಬೇಕು ಅಥವಾ ಎನ್ಡಿಎ ತಕ್ಕೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೇವೆ. ಈಗ ಚನ್ನಪಟ್ಟಣ ವಿಷಯಕ್ಕೆ ಬರೋದಾದ್ರೆ ಕುಮಾರಸ್ವಾಮಿ ಅವರು ಎರಡು ಬಾರಿ ಕಳೆದ ಎರಡು ಎಂಎಲ್ಎ ಎಲೆಕ್ಷನ್ ಅಲ್ಲಿ ಸಿಪಿ ಯೋಗೇಶ್ವರ ವಿರುದ್ಧ ಗೆದ್ದಿದ್ದಾರೆ, ಅದೆಲ್ಲ ಗೊತ್ತಿರೋ ವಿಷಯ. ಈಗ ಕುಮಾರಸ್ವಾಮಿ ಅವರು ನಂತರ ಯಾರು ಅಂತ ಬಂದಾಗ ನಾವೆಲ್ಲ ಸಾಮಾಜಿಕವಾಗಿ ಕುಂತು ಯೋಚನೆ ಮಾಡೋಣ. ನಾವಿಲ್ಲಿ ಯಾವುದೋ ಒಂದು ಪಂಗಡ, ಯಾವುದೋ ಒಂದು ಇದಕ್ಕೆ ನಾವು ಬಯಸ್ಡ್ ಆಗಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಈಗ ಕುಮಾರಸ್ವಾಮಿ ಅವರು ಗೆದ್ದಿದ್ರು ಎರಡು ಬಾರಿ, ಈ ಸಲ ಎನ್ಡಿಎ ಅಭ್ಯರ್ಥಿಯಾಗಿ ಮಂಡ್ಯದಿಂದ ಗೆದ್ದು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ. ಈ ಚನ್ನಪಟ್ಟಣಕ್ಕೆ ಕುಮಾರಸ್ವಾಮಿ ಅವರು ಹೋದಂದ್ರೆ ಯಾರು, ಈ ಪ್ರಶ್ನೆಗೆ ಒಂದು ಚಿಕ್ಕ ಮಗು ಕೇಳಿದ್ರು ಉತ್ತರ ಕೊಡ್ತದೆ ಸಿಪಿ ಯೋಗೇಶ್ವರ. ಇದರಲ್ಲಿ ಯಾವುದೇ ರೀತಿಯಾದಂತ ನಮಗೆ ಅನುಮಾನ ಬೇಡ. ನಾವು ಪದೇ ಪದೇ ಈ ಮಾಹಿತಿನ, ಈ ಸಂದೇಶನ ನಮ್ಮ ರಾಜ್ಯ ನಾಯಕರು, ರಾಷ್ಟ್ರ ನಾಯಕರು ಹೇಳಲಿಕ್ಕೆ ಬಯಸ್ತೇವೆ. ನಾವೆಲ್ಲ ಯುವಕರು, ಸಾವಿರಾರು ಜನ ಯುವಕರು ನಂತರ ಸೇರಿ ಬಿಜೆಪಿನ ಕಟ್ಟಬೇಕು ಅಂತ ಬಿಜೆಪಿ ಪಕ್ಷ ಸೇರಿ ನಾವು ಕಳೆದ 4-5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇವೆ. ಅದಕ್ಕೆ ಯಾವುದೇ ಕಾರಣಕ್ಕೂ ತಣ್ಣೀರು ಎರಚಬೇಡಿ. ಇಂಥ ಪ್ರಬಲವಾದ ತಾಲೂಕಲ್ಲಿ ಬಿಜೆಪಿ ಇಷ್ಟು ಗಟ್ಟಿ ಇರೋ ತಾಲೂಕಲ್ಲೇ ನಮ್ಮ ನಾಯಕರಾದಂತ ಸಿಪಿ ಯೋಗೇಶ್ವರ ಅವರಿಗೆ ಈ ಸ್ಥಿತಿ ಬಂದ್ರೆ ಇನ್ನ ಯುವಕರು ನಮ್ಮ ಪಕ್ಷ ಸೇರಿದ್ರಲ್ಲಿ ಏನು ಯೋಚನೆ ಮಾಡ್ತಾರೆ? ಲಿಂಗೇಶ್ವರಿಗೆ ನಾವೆಲ್ಲ ಜೊತೆಗೆ ಸೇರಿದ್ವಿ, ಲಿಂಗೇಶ್ವರ ನಾವೆಲ್ಲ ಈಗ ಜೆಡಿಎಸ್ ಇಂದ ಸೇರಿದೀವೋ, ಕಾಂಗ್ರೆಸ್ ಇಂದ ಕಾಂಗ್ರೆಸ್ ಬಿಟ್ಟು ಸೇರಿದೀವೋ, ಬಟ್ ಬಿಜೆಪಿ ಪಕ್ಷನ ಸೇರಿದಾಗ ನಾವೆಲ್ಲ ಒಂದು ದೇಹ ಇಟ್ಕೋ ಸೇರಿದ ರಾಮನಗರ ಜಿಲ್ಲೆಯಲ್ಲಿ ಬಿಜೆಪಿ ಪಕ್ಷ ಕಟ್ತೀವಿ, ಅದು ಸಿಪಿ ಯೋಗೇಶ್ವರ ನೇತೃತ್ವದಲ್ಲಿ ಕಟ್ತೀವಿ ಅನ್ನೋದು ತುಂಬಾ ಸ್ಪಷ್ಟವಾಗಿ ನಾವು ಹೇಳಿದ್ವಿ. ಪ್ರಸಾದ್ ಗೌಡರು ಭಾಷಣ ಮಾಡ್ಬೇಕಾದ್ರೆ ಹೇಳಿದ್ರು ಯಾರು ನಮ್ಗಿದೆ ದಾರಿದೀಪ ನಮ್ಮ ಜಿಲ್ಲೆಯಲ್ಲಿ, ಅದನ್ನೇನು ನಾವೇನು ಇದು ಪ್ರಶ್ನೆನೆ ಅಲ್ಲ ಸ್ನೇಹಿತರೆ. ನನ್ನ ಪ್ರಕಾರ ಚನ್ನಪಟ್ಟಣದಲ್ಲಿ ಟಿಕೆಟ್ ಯಾರು ಕೊಡ್ಬೇಕು? ಸಿಪಿ ಯೋಗೇಶ್ವರ ಕೊಡ್ಬೇಕು ಅಷ್ಟೇ, ಅದು ಅಲ್ಲಿ ನಿಂತು ಹೋಗ್ಬೇಕದು. ನಾನು ನಮ್ಮ ಮಿತ್ರ ಪಕ್ಷ ಜೆಡಿಎಸ್ ಅವ್ರನ್ನ ಕೇಳಕ್ ಬಯಸ್ತೇನೆ. ನಾವೆಲ್ಲ ತುಂಬಾ ಆತ್ಮೀಯ ಜೊತೆಗೆ ಕೆಲಸ ಮಾಡಿದಂತವ್ರು, ಈ ಹಿಂದೆನೂ ತುಂಬಾ ಆತ್ಮೀಯವಾಗಿ ಇದ್ದೋ ಅಂತವ್ರು ನಾವು, ಇವು ಇದೀವಿ, ಏನಿಲ್ಲ ಅಂತ ಹೇಳ್ತಾರೆ. ಬಟ್ ನಾವು
ಲೋಕಸಭಾ ಚುನಾವಣೆಯಲ್ಲಿ ಒಂದಾದ ಎನ್ಡಿಎ ಅಭ್ಯರ್ಥಿ ಕಣಕ್ಕಿಳಿಸ್ದು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರು. ಅದು ಯಾವ ರೀತಿ ಹೋಯ್ತು ಮಂಜುನಾಥ್ ಅವರು, ನಮ್ಮ ಮುದುಕೃಷ್ಣ ಅವರು ಒಳ್ಳೆ ಪಾಯಿಂಟ್ ಹೇಳಿದ್ರು. ಮಂಜುನಾಥ್ ಅವರು ಏನೇ ನಮ್ಮ ಎಂಪಿ ಅವರಾದಂತ ತುಂಬಾ ಸಜ್ಜನ, ತುಂಬಾ ಒಳ್ಳೆ ಮನುಷ್ಯ ನಮ್ಮ ಮಂಜುನಾಥ್ ಅವರು. ಏನೇ ಆದ್ರೂ ಕೂಡ ಎಲ್ಲ ಒಂದ್ ಕಡೆ ದೇವೇಗೌಡರು ಮನೆಯವರನ್ನು ಗುರುತಿಸ್ತೀರಿ ನೀವು, ಗುರುತಿಸ್ ಸತ್ಯ ಅದು, ನಾವೇನಿಲ್ಲ ಅಂದಲ್ಲ. ಬಟ್ ಅವರೊಬ್ರು ಬಿಜೆಪಿ ಎಂಪಿ ಆಗಿ ಈ ಕ್ಷೇತ್ರದ ಎಂಪಿ ಆಗಿ ಕಾರ್ಯನಿರ್ವಹಿಸ್ತವ್ರೆ, ನಾವು ಅದ್ರ ಬಗ್ಗೆ ಏನು ನಮ್ಮ ತಕರಾಗಿಲ್ಲ. ಬಟ್ ಮುಂದುವರೆದ ಭಾಗದಲ್ಲಿ ನಾವು ಎಂಪಿ ಒಂದಾಗಿದ್ದೋ ಎನ್ ಡಿ ಎ ಮೈಸೂರುಕೂಟದಲ್ಲಿ ನಾವಿದ್ದೀವಿ, ಹಾಗಂತ ಬಿಜೆಪಿ ಪಕ್ಷನ ರಾಮನಗರ ಜಿಲ್ಲೆಯಲ್ಲಿ ಅಥವಾ ಚನ್ನಪಟ್ಟಣದಲ್ಲಿ ಆಗ್ಬೋದು, ಮಾಗಡಿ ಆಗ್ಬೋದು, ಕನ್ಪುರದಲ್ಲಿ ಆಗ್ಬೋದು, ಕನ್ಪುರದ ಸಾಕಷ್ಟು ಜನ ನಮ್ಮ ಪದಾಧಿಕಾರಿಗಳು ನಮ್ಮ ಲೀಡರ್ಗಳಲ್ಲಿದ್ದೀರಿ. ಈಗ ನಡೀತಿರ್ತಕ್ಕಂತ ಅಭಿಯಾನದಲ್ಲಿ ತುಂಬಾ ಮುಂಚಿನಲ್ಲಿ ಇರ್ತಕ್ಕಂಥದ್ದು ಕನ್ಪುರ. ತುಂಬಾ ಖುಷಿ ಆಯ್ತದೆ, ಅಲ್ಲಂಗಾದ್ರೆ ಬಿಜೆಪಿ ಬೆಳಿಬಾರ್ದ, ಸಂಘಟನೆ ಆಗ್ಬಾರ್ದ. ನಾವು ಕೇಳ್ತಿರೋ ಪ್ರಶ್ನೆ ನಮ್ಮ ರಾಜ್ಯ ನಾಯಕರಲ್ಲಾಗ್ಲಿ ನಮ್ಮ ರಾಷ್ಟ್ರ ನಾಯಕರಲ್ಲಾಗ್ಲಿ, ರಾಮನಗರದಲ್ಲಿ ಬಿಜೆಪಿನ ಏನ್ ಮಾಡೋಣ ಅಂತಿದ್ದೀರಿ? ಏನ್ ನಾವೆಲ್ಲ ಇರ್ಬೇಕೀಗ, ನಾವೆಲ್ಲ ನಾವು ಐ ಟಿ ಬ್ಯಾಕ್ಗ್ರೌಂಡ್ ಇಂದ ಬಂದಿರ್ತಕ್ಕಂಥ ವ್ಯಕ್ತಿ, ನಮ್ಮ ತಂದೆಯವರು ರಾಜಕೀಯದಲ್ಲಿ ಇದ್ದು ಕೂಡ ನನ್ನ ಪ್ರಕಾರ ಈಗ ಮುಳ್ಳಿ ಅವ್ರು ನಮ್ಮೂರವ್ರು ಇಲ್ಲಿ ಕುಂತವ್ರೆ. ಎಸ್ಎಲ್ಲಿ ನೋಡಿದ್ರು ಮುಳ್ಳಿ ಅವ್ರು ನನ್ನ 2020 ಹಿಂದೆ ಬಹುಶಃ ನೋಡೇ ಇಲ್ಲ, ಯಾಕಂದ್ರೆ ನಾವ್ ಯಾರು ಊರಲ್ಲಿ ಇದ್ದು ನಮ್ಮ ತಂದೆ ನಮ್ಮನ್ನ ತುಂಬಾ ದೂರ ಇಟ್ಟಿದ್ರು, ನಾವು ಯಾವ್ದೇ ಕಾರಣಕ್ಕೂ ರಾಜಕೀಯದಲ್ಲಿ ಹೇಳ್ತಾರೆ. ನನ್ನ ಐ ಟಿ ಬ್ಯಾಕ್ಗ್ರೌಂಡ್ ಇಂದ ನರೇಂದ್ರ ಮೋದಿ ಅವರ ಕಾರ್ಯವಾಹಿಗಳನ್ನ ನೋಡಿ, ಬಿಜೆಪಿ ಪಕ್ಷದ ದೇಶ ಧರ್ಮ ವಿಷಯಗಳನ್ನ ನೋಡಿ, ನಾನು ಬಿಜೆಪಿ ಸೇರಿ ನಾನು ಬೆಳಿಬೇಕು, ನಾನು ಒಂದು ಕನಸು ಕಂಡು ನಾನು ಬಿಜೆಪಿ ಸೇರಿ.